ಅನುಕರಣೆಯ ಪ್ರತಿಫಲ. ಒಮ್ಮೆ ವ್ಯಾಪಾರಿ ಒಂದು ಕುದುರೆಯ ಮೇಲೆ ಉಪ್ಪಿನ ಮೂಟೆ ಮತ್ತು ಒಂದು ಕತ್ತೆಯ ಮೇಲೆ ಹತ್ತಿಯ ಮೂಟೆಯನ್ನು ಹೊರಿಸಿಕೊಂಡು ಹೋಗುತ್ತಿದ್ದ. ದಾರಿಯಲ್ಲಿ ಒಂದು ನದಿ ಸಿಕ್ಕಿತು. ನೀರಿಗೆ ಇಳಿಯುತ್ತಲೇ ಕುದುರೆ ನೀರಿನಲ್ಲಿ ಮುಳುಗು ಹಾಕತೊಡಗಿತು. ಇದರಿಂದ ತುಂಬ ಉಪ್ಪು ನೀರಿನಲ್ಲಿ ಕರಗಿತು. ಕತ್ತೆಯು ಕುದುರೆಯನ್ನು ಕುರಿತು, ನೀನು ಏನು ಮಾಡುತ್ತಿರುವೆ ಎಂದು ಕೇಳಿತು. ಕುದುರೆ, ಭಾರವನ್ನು ಕಡಿಮೆ ಮಾಡಿಕೊಳ್ಳುತ್ತಿದ್ದೇನೆ ಎಂದಿತು. ಇದನ್ನು ಕೇಳಿದ ಕತ್ತೆಯೂ ಕೂಡ ನೀರಿನಲ್ಲಿ ಎರಡು ಬಾರಿ ಮುಳುಗಿದ್ದಿತು. ಆಗ ಹತ್ತಿಯು ನೀರನ್ನು ಹೀರಿಕೊಂಡು ಒದ್ದೆಯಾಗಿ ಮೂಟೆಯು ಹಗುರವಾಗುವ ಬದಲು ತುಂಬ ಭಾರವಾಯಿತು. ಅದನ್ನು ಹೊತ್ತುಕೊಂಡು ಹೋಗುವಷ್ಟರಲ್ಲಿ ಕತ್ತೆಯ ಜೀವವೇ ಹೋದಂತಾಯಿತು. ಯೋಚಿಸದೆ ಮಾಡಿದ ಅನುಕರಣೆ ಅಥವಾ ನಕಲು ಅನುಕೂಲಕ್ಕಿಂತ ಆಪತ್ತನ್ನು ತರುತ್ತದೆ. ಇದೇ ರೀತಿ ಪರದಾ ಪದ್ಧತಿ, ವಿವಾಹದಲ್ಲಿ ಅಪವ್ಯಯ, ದುಂದುವೆಚ್ಚ, ವರದಕ್ಷಿಣೆ, ತಿಥಿಯ ಹೆಸರಿನಲ್ಲಿ ಭೋಜನಕೂಟದಂತಹ ಆಚರಣೆಗಳು ಕಾಲ ಸರಿದಂತೆ ಸಮಾಪ್ತವಾಗಬೇಕಿತ್ತು. ಆದರೆ ಸಮಾಜದಲ್ಲಿ ಬೇರೂರಿರುವ, ಬೇರೆಯವರು ಮಾಡುತ್ತಾರೆಂದು ತಾವೂ ಕಣ್ಮುಚ್ಚಿ ಅನುಸರಿಸುವ ಅಂಧಾನುಕರಣೆಯ ಪದ್ಧತಿಯಿಂದ ಇಂತಹ ಅನಿಷ್ಟ ಆಚರಣೆಗಳು ಸಮಾಪ್ತಿಯಾಗುತ್ತಿಲ್ಲ. ಯಾವ ಆಚರಣೆಯಿಂದ ಪ್ರಯೋಜನವಿಲ್ಲವೋ ಅವನ್ನು ಬಿಟ್ಟುಬಿಡಬೇಕು.